ಇನ್ನು ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಬಿದ್ದಿದೆ. ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆಗೆ ಅವಕಾಶ ಇಲ್ಲ. ಪಬ್ ರೆಸ್ಟೋರೆಂಟ್ಗಳಲ್ಲಿ ಶೇಕಡ 50% ಮಾತ್ರ ಅವಕಾಶ ಇರುತ್ತೆ. ಸಾರ್ವಜನಿಕವಾಗಿ ಯಾರೂ ಕೂಡ ಆಚರಣೆ ಮಾಡುವ ಹಾಗಿಲ್ಲ. ವಿಶೇಷ ಕಾರ್ಯಕ್ರಮಗಳು ಆಯೋಜನೆ ಮಾಡುವಂತಿಲ್ಲ. ಹೊಸ ವರ್ಷಾಚರಣೆ ಸಂಬಂಧ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಎಲ್ಲವೂ ಕೂಡ ನಡೆಯುತ್ತೆ. ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಲಿದೆ. ಅನಾವಶ್ಯಕ ಓಡಾಟ, ಸುತ್ತಾಟ ಇದನ್ನೆಲ್ಲ ಮಾಡುವ ಹಾಗಿಲ್ಲ. ಪೊಲೀಸ್ ಇಲಾಖೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿದೆ. ಡಿಸೆಂಬರ್ 31 ಅವತ್ತು ಬಂದ್ ಸಂಬಂಧ ಕಮಲ್ ಪಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಯಾರೂ ನಮ್ಮನ್ನು ಬಂದ್ ಮಾಡಬೇಕು ಮಾಡ್ತೀವಿ ಅಂಥೇಳಿ ಅನುಮತಿ ಕೇಳಿಲ್ಲ. ಬಂದ್ ಮಾಡ್ತೀವಲ್ಲ ಅಂತ ಇವತ್ತಿನವರೆಗೆ ಯಾರೂ ಕೂಡ ಅನುಮತಿ ಕೇಳಿಲ್ಲ. ಡೇಟ್ ಫೈನಲೈಸ್ ಮಾಡಿದ್ದಾರೆ, ಅವರವರೇ ಮಾತುಕತೆ ಮಾಡ್ತಾ ಇದ್ದಾರೆ 31ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತೇಳಿ. ಆದರೆ ಇಲ್ಲಿಯವರೆಗೆ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅನುಮತಿ ಕೇಳಿದರೆ ಆ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಕಾನೂನು ರೀತಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನೆಲ್ಲವನ್ನು ಮಾಡ್ತೀವಿ ಅಂಥೇಳಿ ಬೆಂಗಳೂರು ಪೊಲೀಸರು ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತೇಳಿ ಹೇಳಿದ್ದಾರೆ. ನಾನೇನು ಓವರ್ ಕ್ಯಾನ್ಸಲ್ ವಿಷಯ ಅದು ನಿನ್ನೆ ಹೇಳಿದ್ದೀನಿ, ವಿಧಾನಸಭೆ ಮೆಟ್ಟಲಲ್ಲಿ ಹೇಳಿದ್ದೀನಿ. ಡಾವೋಸ್ ಕಾರ್ಯಕ್ರಮ ಇತ್ತು, ಡಾವೋಸ್ ಶೃಂಗಸಭೆನೇ ಮುಂದೋಗಿದೆ. ನಾನೇನು ಓವರ್ ಕ್ಯಾನ್ಸಲ್ ಶೃಂಗಸಭೆನೇ ಮುಂದೋಗಿದೆ, ಜೂನ್ಗೆ ಹೋಗಿದೆ. ಹೀಗಾಗಿ ಡಾವೋಸ್ಗೆ ಈಗ ಈ ತಿಂಗಳಲ್ಲಿ ಹೋಗೋದಿಲ್ಲ, ಯಾವುದೇ ವಿದೇಶಕ್ಕೂ ಹೋಗುವ ಕಾರ್ಯಕ್ರಮಗಳು ಇಲ್ಲ. ಒಮಿಕ್ರಾನ್ ಹೆಚ್ಚಾಗ್ತಾ ಇದೆ ದೇಶದಲ್ಲಿ. ನಮಗೆ ಆತಂಕ ಇರುವಂಥದ್ದು ಮಹಾರಾಷ್ಟ್ರ ಮತ್ತು ಕೇರಳ, ಜೊತೆಗೆ ಈಗ ತಮಿಳ್ನಾಡಿನಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಇದು ನಮಗೆ ಆತಂಕಕ್ಕೀಡಾಗಿದೆ. ಬೆಂಗಳೂರಿಗೆ ನಾನು ನಾಳೆ ಹೋದ ತಕ್ಷಣವೇ ಇದರ ಬಗ್ಗೆ ಎಲ್ಲ ಪ್ರಮುಖರ ಜೊತೆಗೆ ಚರ್ಚೆ ಮಾಡಿ ಈಗಿರುವಂಥ ಸ್ಥಿತಿಗತಿಗೆ ಅನುಗುಣವಾಗಿ ಮತ್ತೆ ಏನು ಕ್ರಮಗಳನ್ನು ತೆಗೆದುಕೋಬೇಕನ್ನುವಂಥ ತೀರ್ಮಾನಗಳನ್ನು ನಾನು ಅದು ನಿನ್ನೆ ಹೇಳಿದ್ದೀನಿ, ವಿಧಾನಸಭೆಯ ಮೆಟ್ಟಲಲ್ಲಿ ಹೇಳಿದ್ದೀನಿ. ಡಾವೋಸ್ ಕಾರ್ಯಕ್ರಮ ಇತ್ತು, ಡಾವೋಸ್ ಶೃಂಗಸಭೆನೇ ಮುಂದೋಗಿದೆ. ನಾನೇನು ಓವರ್ ಕ್ಯಾನ್ಸಲ್ ಶೃಂಗಸಭೆನೇ ಮುಂದೋಗಿದೆ, ಜೂನ್ಗೆ ಹೋಗಿದೆ. ಹೀಗಾಗಿ ಡಾವೋಸ್ಗೆ ಈಗ ಈ ತಿಂಗಳಲ್ಲಿ ಹೋಗೋದಿಲ್ಲ, ಯಾವುದೇ ವಿದೇಶಕ್ಕೂ ಹೋಗುವ ಕಾರ್ಯಕ್ರಮಗಳು ಇಲ್ಲ. ಒಮಿಕ್ರಾನ್ ಇನ್ನೂ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇನ್ನೇನು ಹೊಸ ವರ್ಷಾಚರಣೆ ಬರ್ತಾ ಇದೆ, ಜೊತೆಗೆ 31ಕ್ಕೆ ಬಂದ್ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದು ನಮಗೆ ಗೊತ್ತಿಲ್ಲ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಏನು 31ಕ್ಕೆ ಬಂದ್ ಇರುತ್ತೋ ಇಲ್ವೋ ಅಥವಾ ಹೊಸ ವರ್ಷಾಚರಣೆಗೆ ಒಂದಷ್ಟು ರೂಲ್ಸ್ಗಳು ಹೊಸದಾಗಿ ತರ್ತಾರ ಸರ್ಕಾರ ಹೇಗೆ? ರಾಜ್ಯದಲ್ಲಿ ಏನು ಗಡಿಭಾಗದ ರಾಜ್ಯದ ಗಡಿಭಾಗಗಳಲ್ಲಿ ಮಹಾರಾಷ್ಟ್ರ ಜೊತೆಗೆ ಕೇರಳದಲ್ಲಿ ಒಂದು ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಒಮಿಕ್ರಾನ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಇದು ರಾಜ್ಯಕ್ಕೂ ಕೂಡ ಥ್ರೆಟ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧ್ಯಕ್ಷತೆಯಲ್ಲಿ ತಜ್ಞರು ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಗಡಿಭಾಗದಲ್ಲಿ ಯಾವ ರೀತಿ ಸಿಚುವೇಶನ್ಸ್ ಇದೆ, ಜೊತೆಗೆ ಇಲ್ಲಿ ಹಿಂದೆ ಏನು ಯಾವ ರೀತಿ ತಪಾಸಣೆ ನಡೆಸಿದ್ರು, ಜೊತೆಗೆ ಏನು ರಾಜ್ಯದಲ್ಲಿ ಇರುವಂತಹ ಕೋವಿಡ್ ಪ್ರಕರಣಗಳು ಜೊತೆಗೆ ಒಮಿಕ್ರಾನ್ ಪ್ರಕರಣಗಳು ಹೆಚ್ಚಾಗ್ತಿದೆ, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಏನು ಮುಂದಿನ ದಿನಗಳಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡೋದ್ರ ಬಗ್ಗೆ ತಜ್ಞರಿಂದ ಒಂದಷ್ಟು ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿರುವಂತದ್ದು, ಜೊತೆಗೆ ಏನು ಗಡಿ ಭಾಗದಲ್ಲೇ ಹೆಚ್ಚು ಆತಂಕ ಇರುವಂತದ್ದು. ಹಿಂದೆ ಕೂಡ 2ನೇ ಅಲೆ ಆ ಸಂದರ್ಭದಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಹೆಚ್ಚು ಪ್ರಕರಣಗಳಿತ್ತು, ಅದಕ್ಕೆ ರಾಜ್ಯಕ್ಕೂ ಕೂಡ ಹೆಚ್ಚು ಪ್ರಕರಣಗಳು ದಾಖಲಾದವು. ಇನ್ನು ಕೇರಳದಿಂದ ಬಂದಂತ ಸ್ಟೂಡೆಂಟ್ಗಳಾಗಿರ್ಬೋದು, ಜೊತೆಗೆ ನಾಗರಿಕರಿಂದ ಕೂಡ ರಾಜ್ಯದಲ್ಲಿ ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗ್ತಿತ್ತು. ಹೀಗಾಗಿ ಆ ಒಂದು ಗಡಿ ಭಾಗದಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ, ಜೊತೆಗೆ ಅವಶ್ಯಕತೆ ಬಿದ್ರೆ ನೈಟ್ ಕರ್ಫ್ಯೂ ಜಾರಿ ಮಾಡೋದಕ್ಕೂ ಕೂಡ ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿರುವಂತದ್ದು. ಹಾಗಾಗಿ ನಾಳೆ ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ತಜ್ಞರ ಒಂದು ಅಭಿಪ್ರಾಯನ ಪಡ್ಕೊಂಡು ನೈಟ್ ಕರ್ಫ್ಯೂನ್ನ ಬಹುಶಃ ಸಂಜೆ 7ರಿಂದ ಅಥವಾ 8 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ಒಂದು ನೈಟ್ ಕರ್ಫ್ಯೂ ಜಾರಿ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಇರುವಂತದ್ದು. ಒಂದ್ ವೇಳೆ ನೈಟ್ ಅಲ್ಲಿ ಈ ಒಂದು ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ನೈಟ್ ಕರ್ಫ್ಯೂ ಜಾರಿಗೆ ತಂದ್ರೆ ಜನರು ಗುಂಪು ಗುಂಪಾಗಿ ಸೇರೋದನ್ನ ತಡಿಬಹುದು, ಜೊತೆಗೆ ಪ್ರಕರಣಗಳನ್ನು ಕೂಡ ತಡೆಗಟ್ಟಬಹುದು ಅನ್ನೋ ಒಂದು ಚಿಂತನೆ ಸರ್ಕಾರ ನಡೆಸಿರುವಂತದ್ದು. ಇನ್ನು ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರಗಳಿಗೆ, ಅದರಲ್ಲೂ ಕೂಡ ಬೆಂಗಳೂರು ಪುಣೆ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಈ ಒಮಿಕ್ರಾನ್ ಸೋಂಕು ಹೆಚ್ಚಾಗ್ತಿದೆ, ಅದರಲ್ಲೂ ಕೂಡ ವಿದೇಶಿ ಪ್ರವಾಸಿಗರಿಂದ ಮೊದಲು ಸೋಂಕು ಕಂಡು ಬರ್ತಿತ್ತು, ಆದ್ರೆ ಕೆಲವರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರು ಕೂಡ ಕೋವಿಡ್ ಪ್ರಕರಣಗಳು ಪತ್ತೆ ಆಗಿರುವಂತದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅನ್ನೋದನ್ನ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ನಿರ್ಧಾರ ಆಗುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್.